Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗ ಸಾಕು ಬಿಡ, ಇನ್ನು ಹೊಡೆದ್ರೆ ಸತ್ಕಿ ತಗೊಂಡ್ಬಿಡ್ತಾನೆ ಕಣ. ಏಯ್, ನಮ್ಮ ದೊಡ್ಡ ಫ್ರಾಡ್ ಕಣ. ಇಷ್ಟು ಜನ ಹುಡುಗಿಗೆ ಪ್ರೀತಿಯನ್ನ ಹೆಸರು ಮೋಸ ಮಾಡಿದಂಗೆ ಗೊತ್ತೇ ನಾವು. ಹಿಂದೆ ಒಂದ್ಸಲ ಇದೇ ಕಾರಣಕ್ಕೆ ಜೈಲ್ಗೂ ಹಾಕಿದ್ರು, ಇನ್ನು ಬುದ್ಧಿ ಬಂದಿಲ್ಲ. ಇನ್ನೊಂದ್ಸಲ ಯಾವ್ದೇ ಹುಡುಗಿ ತಂಟೆಗೆ ಹೋದ್ರು ಪ್ರತಿಯೊಂದು ಏಟ್ ನೆನ್ಪಾಗ್ಬೇಕು ನಿಂಗೆ. ಯಾಕೋ ಯಾಕೋ ನಗ್ತಿದ್ಯಾ? ಈಗ ನೀವು ಹೊಡೆದು ನನಗೆ ಗಾಯ ಮಾಡಿದಿರ, ಅದೇನೋ ವಾಸಿ ಆಗುತ್ತೆ. ಆದ್ರೆ ನಿಮ್ ತಂಗಿಗೆ, ನಿಮ್ ತಂಗಿ ಮನ್ಸಿಗೆ ನಾನು ಗಾಯ ಮಾಡಿದ್ದೀನಿ, ಅದ್ಯಾವತ್ತು ವಾಸಿ ಆಗಲ್ಲ ಕಣ್ರು. ನೆನ್ಪಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಸೋನಿನ ಅವಳು ಪಾಪ ಮುಗ್ದೆ ನಿನ್ನ ನಂಬಿಟ್ಲು. ನೀನು ಇಂಥ ದೊಡ್ಡ ಕ್ರಿಮಿನಲ್ಲು, ನಿನ್ನ ನಿಜ ಸ್ವರೂಪ ಇಂಥದ್ದು ಅಂತ ಗೊತ್ತಾದ್ರೆ ಎಷ್ಟು ಎಷ್ಟು ನೊಂದ್ಕೊಂತಾಳೋ ಏನೋ. ನಿನ್ನಂಥವ್ರು ಇರೋವರೆಗೂ ಹೆಣ್ಮಕ್ಳು ಮೋಸ ಹೋಗ್ತಾನೆ ಇರ್ತಾರೆ. ಬರ್ತಿರೋ ಕೋಪಕ್ಕೆ ನೀನು ಇಲ್ಲೇ ಊತಾಕ್ಬಿಡ್ತೀನಿ ಮಗನ. ನೀನ್ ಮಾಡಿದ ಮೋಸನ ನೀನೇ ಸರಿ ಮಾಡ್ಬೇಕು. ತೆಗಿಯೋ ಫೋನ್, ಮೆಸೇಜ್ ಮಾಡೋ ನನ್ನ ತಂಗಿಗೆ. ಸಾರಿ ಅಂಜುನ್, ನನ್ನೊಬ್ಬ ಮೋಸಗಾರ, ನನ್ನೊಬ್ಬ ದೊಡ್ಡ ಫ್ರಾಡ್ ಅಂತ ಮೆಸೇಜ್ ಮಾಡು. ಏನೋ ಮುಖ ನೋಡ್ತಿದ್ಯಾ? ಮಾಡು ಮೆಸೇಜು, ನಿನ್ ಸತ್ಯ ನೀನೇ ಹೇಳ್ಕೋ. ಮೆಸೇಜ್ ಮಾಡ್ತೀಯ ಇಲ್ವೋ? ಅಶೋಕ, ಫೋನ್ ತೆಗಿ, ಫೋನ್ ತೆಗಿ. ಓಪನ್ ಮಾಡು, ಓಪನ್ ಮಾಡು. ಅಂಜು, ಕಳ್ಸೋ ಮೆಸೇಜ್, ಕಳ್ಸೋ ಮೆಸೇಜು. ಸಾರಿ ಅಂಜು, ನಾನು ನಿನ್ಗೆ ಹೇಳಿದ್ದೆಲ್ಲ ಸುಳ್ಳು. ನನ್ನವ ಮೋಸ್ಕಾರ, ನಿನ್ನ ಪಡೆಯೋ ಯೋಗ್ಯತೆ ನನಗಿಲ್ಲ ಅಂಜು. ಸಾರಿ, ಸಾರಿ. ಏ ರಾಮ, ಯಾಕೋ ಯಾಕೋ ಪ್ರತಿ ಸಲ ನನ್ನ ದಾರಿ ಗಡ್ಡ ಪಡ್ತೀಯ? ನಾನೇ ಸಿಕ್ತಿದ್ದೀನೋ ನಿನ್ಗೆ? ಅಡ್ಡ ದಾರಿಲಿ ಹೋಗ್ತಾರೆ ಅಂತ ನೀನು ನನ್ನನ್ನು ಸರಿ ಮಾಡ್ಕೊಂತ ಹೇಳ್ತಿದ್ದೀನ? ಫಸ್ಟ್ ನಿನ್ನ ಕರೆಕ್ಟ್ ಮಾಡ್ಕೊಳ್ಳೋ. ಏ, ನಿಮ್ಮನೆಯವರೇ ಸರಿಗಿಲ್ಲ, ನಿಮ್ಮನೆಲೆ ನೆಟ್ಟಿಗಿಲ್ಲ. ನನ್ನನ್ನು ಸರಿ ಮಾಡ್ಕೊಂತ ಪಾಠ ಮಾಡ್ತೀಯನೋ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.